दक्षिण कन्नड जिले उडुपी जिले साकष्टु अहितकर घटने नड़ीता है कोमु द्वेषव केरळिसुवंत कोमु सूक्ष्म घटने नड़ीता है हिंदे यारिद्दारे इवर उद्देश एनु अन्नोदर कुरितागि तीव्र विचारणे आगबेकु अंत मंगळूरिनल्ली बीजेपी मुखंड जगदीश शेणव हेळिद्दारे दक्षिण कन्नड जिले उडुपी जिले साकष्टु रीतिया अहितकर घटने नड़ीता है नागमन ध्वंस कावूरिनल्ली तलवारन्न तोरिसि दन कळतन आगिदे ड्रग्स सेविसि विद्यार्थिगळु गलाटे माडिद्दु शिवमोग्गदल्ली संघ परिवारद मेले हल्ले माडिरुवंत घटनेगळु नडेदिदे ई एल्ला केसुगळल्लू कूड आरोपिगळन्न पोलीसरु बंधिसिद्दारे आदरे इदर हिंदे यारिद्दारे अन्नुवंतद्दु इदर कुरितद तीव्र विचारणे अन्नुवंतद्दु आगबेकु ಇದು ಕೋಮು ಭಾವನೆಯನ್ನ ಕೆರಳಿಸಲು ಮಾಡಿರುವಂತ ಘಟನೆಯಾಗಿದೆ ನಿನ್ನೆಷ್ಟೇ ಉಪಿನಂಗಡಿಯಲ್ಲಿ ಅನ್ಯ ಕೋಮಿನ ಯುವಕರು ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆದರೆ ಇದರಲ್ಲಿ ಪ್ರತಿದಾಳಿ ಅನ್ನೋದು ಆಗಬಾರದು ಇದರಲ್ಲಿ ರಾಜಕೀಯ ಷಡ್ಯಂತ್ರ ಆಗಿದೆ ಈ ಕುರಿತಾಗಿ ತನಿಖೆ ನಡೆಯಬೇಕು ಇಷ್ಟೆಲ್ಲಾ ಘಟನೆಗಳು ಆಗ್ತಾ ಇದೆ ಆದರೂ ಕೂಡ ಆರೋಪಿಗಳು ಯಾರಿದ್ದಾರೆ ಅವರ ಬಂಧನವಾಗಿದ್ರು ಕೂಡ ಇವರಿಗೆ ಪ್ರೇರೇಪಣೆಯನ್ನ ಕೊಟ್ಟಂತ ವ್ಯಕ್ತಿಗಳು ಯಾರು ಇವರನ್ನ ಪ್ರೇರೇಪಿಸಿದವರು ಯಾರು ಈ ಕುರಿತಾಗಿ ಸಮಗ್ರವಾದ ತನಿಖೆ ನಡೆಯಬೇಕು ಅಂತ ಇವರು ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಜಗದೀಶ್ ಕೆ ಶೇಣವ ಈ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮನ್ನಗಲಿದ ಮಾಜಿ ಶಾಸಕರು ಬಿಜೆಪಿಯ ಹಿರಿಯ ದುರಿಣರಾದ ಉರಿಮೊಜಲು ರಾಮ್ಭಟ್ ಅವರ ನಿಧನಕ್ಕೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ ಮಾತ್ರ ಅಲ್ಲ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೂಡ ಕೋರುತ್ತದೆ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದ ವಿಚಾರ ನಮ್ಮ ಜಿಲ್ಲೆ ಹಾಗೂ ಬದಿಯ ಉಡುಪಿ ಜಿಲ್ಲೆಯಲ್ಲಿ ಅನೇಕ ದಿನಗಳಿಂದ ಕೆಲವು ಅಹಿತಕರ ಘಟನೆಗಳು ನಡೆಯುತ್ತಾ ಇದ್ದಾವೆ ನಮಗೆ ನಾವೆಲ್ಲ ನೋಡಿರಬಹುದು ಉದಾಹರಣೆಗೆ ನಾಗಬನದ ಕಲ್ಲು ಧ್ವಂಸ ಆಗಿರಬಹುದು ಕಾವೂರಿನಲ್ಲಿ ಮಾರಕ ಆಯುಧಗಳನ್ನು ತೋರಿಸಿ ದನಕಳ್ಳತನ ಮಾಡುವುದಾಗಿರಬಹುದು ಇಲ್ಲಿ ಗುಜ್ಜರಕೆರೆಯಲ್ಲಿ ಮಾದಕ ದ್ರವ್ಯ ಸೇವಿಸಿ ವಿದ್ಯಾರ್ಥಿಗಳು ಹೊಡೆದಾಟ ಮಾಡುವುದಾಗಬಹುದು ಹಾಗೇನೇ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕೂಡ ನಮ್ಮ ಇಬ್ಬರು ಪರಿವಾರದ ಕಾರ್ಯಕರ್ತರನ್ನು ದನ ಕಳ್ಳತನ ಮಾಡುವವರನ್ನು ಬೆನ್ನಟ್ಟಿದ ಬಾಪ್ತು ಅವರ ಮೇಲೆ ಮರಣಾಂತಿಕ ಅಂದ್ರೆ ಕೊಲೆಯತ್ನ ಮಾಡಿರುವುದಾಗಿರಬಹುದು ಇಂತ ಅನೇಕ ಘಟನೆಗಳು ನಡೆದಿರುವುದು ನಮ್ಮ ಗಮನಕ್ಕೆ ಬಂದಿದೆ ಖಂಡಿತವಾಗಿಯೂ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಎಲ್ಲ ಯಾವುದೇ ಕೇಸುಗಳಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸಿಯಾಗಿದೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ತೀವ್ರ ಇದಕ್ಕೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸುತ್ತದೆ ಯಾಕಂದ್ರೆ ಇಂತ ಘಟನೆಗಳು ಮರುಕಳಿಸಬಾರದು ಇದರ ಹಿಂದೆ ಯಾರಿದ್ದಾರೆ ಇದರ ಬಗ್ಗೆ ತೀವ್ರವಾದ ವಿಚಾರಣೆ ಆಗಬೇಕು ಯಾಕಂದ್ರೆ ಈ ತಮ್ಮೆಲ್ಲ ಗೊತ್ತಿರುವ ಹಾಗೆ ನಾಗಬನದ ಒಂದು ಪ್ರಕರಣ ಇರಬಹುದು ಇದು ಕೇವಲ ಕೋಮು ಭಾವನೆಯನ್ನು ಕೆರಳಿಸಲಿಕ್ಕೆ ಬೇಕಾಗಿ ಮಾಡಿದಂತ ಘಟನೆ ಹಿಂದೂ ಹುಡುಗರನ್ನು ಹಿಡಿಕೊಂಡು ಅನ್ಯ ಕೋಮಿನ ಹುಡುಗರು ಮಾಡಿದಂತ ಘಟನೆ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕಮಿಷನರ್ ಅವರು ಹೇಳಿದಿರಬಹುದು ನಿನ್ನೆ ಮೊನ್ನೆ ಕಾವೂರಿನಲ್ಲಿ ಇನ್ನೂ ಕೂಡ ಈ ದನಕಳ್ಳತನ ಇಷ್ಟು ವ್ಯಾಪಕವಾಗಿ ಇಷ್ಟೆಲ್ಲ ಈ ಸರ್ಕಾರ ಕಾನೂನು ತಂದ್ರು ಪೊಲೀಸ್ ಇಷ್ಟು ಬಿಗಿಯಾದರೂ ಇಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಅಪೇಕ್ಷೆ ಪಡ್ತೇವೆ ಅದರಿಂದ ಮಾತ್ರ ಅಲ್ಲ ನಿನ್ನೆ ಉಪ್ಪಿನಂಗಡಿಯಲ್ಲಿ ನಮ್ಮ ಪರಿವಾರದ ಕಾರ್ಯಕರ್ತನೊಬ್ಬನ ಮೇಲೆ ಮರಣಾಂತಿಕ ಹಲ್ಲೆ ಇದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ತೀವ್ರವಾಗಿ ಖಂಡಿಸುತ್ತದೆ ಈ ಎಲ್ಲ ವಿಷಯಗಳಲ್ಲಿ ಪೊಲೀಸರು ಇನ್ನೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ನೋಡಿ ಇದು ಕೋಮು ಭಾವನೆಯನ್ನು ಕೆರಳಿಸಲಿಕ್ಕೆ ಮಾಡ್ತಾ ಇರುವಂತ ಒಂದು ಇದು ಅದರಿಂದ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇರಬಹುದು ಎನ್ನುವ ಭಾವನೆಯು ನಮಗಿದೆ ಅದರಿಂದ ಪೊಲೀಸರು ಅಲ್ಲಲ್ಲ ನಾನು ಅದನ್ನೇ ಹೇಳುದು ಇದರ ಬಗ್ಗೆ ಪೊಲೀಸರು ಮತ್ತಷ್ಟು ಜಾಗರೂಕರಾಗಿ ಮತ್ತಷ್ಟು ಅದರ ಏನು ಒಪ್ಪುತ್ತೀನಿ ಅಂತ ಅಲ್ಲ ಒಪ್ಪುದಿಲ್ಲ ನಾವು ಪೊಲೀಸ್ನವರು ನೋಡಿ ಯಾವುದೇ ಘಟನೆಯಲ್ಲಿ ಈ ಹಿಂದೆ ಒಂದು ಘಟನೆ ಆದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಇಲ್ಲ ಮತ್ತೆ ಆಂಟಿಸಿಪೇಟರ್ ಬೇಲ್ ಹಿಡ್ಕೊಂಡು ಬರ್ತಾರೆ ಎಲ್ಲ ಮಾಡ್ತಾರೆ ಆದರೆ ಪೊಲೀಸ್ನವರು ಈ ಸಲ ಯಾವುದೇ ಒಂದು ಘಟನೆಯನ್ನು ಅದರ ಬೆನ್ನು ಬಿಡದೆ ನೋಡಿ ಕಾವೂರಿನಲ್ಲಿ ಒಂದು ದಿವಸದಲ್ಲಿ ಹಿಡಿದಿದ್ದಾರೆ ಇದು ನಾಗಬನ ಅದೇನು ಅಷ್ಟು ಭಾರಿ ಕ್ಲಿಷ್ಟಕರವಾದ ವಿಚಾರ ಹದಿನೇಳು ದಿನ ಅದರ ಬೆನ್ನ ಹಿಂದೆ ನಾಲ್ಕು ಜನ ಇನ್ಸ್ಪೆಕ್ಟರ್ ಅನ್ನು ಬಿಟ್ಟು ಅದನ್ನು
ಒಬ್ಬನನ್ನು ಬಿಡದೆ ಹಿಡಿದಿದ್ದಾರೆ ಆದ್ದರಿಂದ ಖಂಡಿತ